ಹಲವಾರು ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿದೆ ಪ್ರಮುಖವಾಗಿ ಪ್ರವಾಹದ ಪರಿಸ್ಥಿತಿಯನ್ನು ಕುಲಂಕುಷವಾಗಿ ಎಲ್ಲ ಶಾಸಕರು ವಿಚಾರವನ್ನು ಹೇಳಿ 4 ದಿವಸ ನಿರಂತರವಾಗಿ ಅದರ ಬಗ್ಗೆ ಎರಡು ಸದನದಲ್ಲಿ ಚರ್ಚೆ ಆಯಿತು ಅದಕ್ಕೆ ಸರ್ಕಾರ ಕಂದಾಯ ಸಚಿವರು ವಿವರವಾದ ಉತ್ತರ ಕೊಟ್ಟರು ನಾನು ಬೆಂಗಳೂರು ಬಗ್ಗೆ ಕೂಡ ಬಹಳಷ್ಟು ವಿವರವಾದ ಉತ್ತರ ಕೊಟ್ಟಿದ್ದೇನೆ ಯಾವುದನ್ನು ಇವತ್ತು ನಾವು ಮಾಡುವ ಉದ್ದೇಶದಿಂದ ಮಾತಾಡಿದ್ದೇವೆ ಅದನ್ನೆಲ್ಲ ಕಾರ್ಯಗತ ತರಲು ಕೂಡಲೇ ಅಧಿಕಾರಿಗಳ ಸಭೆಗಳನ್ನು ನಡೆಸ್ತಾ ಇದ್ದೇವೆ ಅನುಷ್ಠಾನ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಇನ್ನು ರಾಜಕೀಯವಾಗಿ ಹಲವಾರು ವಿಚಾರಗಳನ್ನು ಎತ್ತಿದರು ಆದರೆ विरोध पक्ष PSI स्कैम इनबूद और तिर्गेट आगे नावेन क्रम तेजको अदने डिस्कस ना तेजको क्रम डिस्कस अद्रे बेरे रीति यादू मत हिंदे और अवधियल याद ಅದನ್ನ ನಮ್ಮ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಅಲ್ಲಿ ಡಿಐಜಿ ಶ್ರೀಧರನ್ ಅವರ ಮೇಲೆ ಸಿಒಡಿ ಅವರು ಎಫ್ಐಆರ್ ಮಾಡಿ ತನಿಖೆ ಮಾಡಿದ್ರು ಕೂಡ ಸರ್ಕಾರ ಮಟ್ಟಕ್ಕೆ ಬಂದಾಗ ಪ್ರಾಸಿಕ್ಯೂಷನ್ ಕೂಡ ಪರ್ಮಿಷನ್ ಕೂಡ ಕೊಡಲಿಲ್ಲ ಸರ್ಕಾರದಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲಿಲ್ಲ ಅವತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ರೆ ಅವರು ಕೂಡ ಶಿಕ್ಷೆಗೆ ಒಳಪಡಬೇಕಾಯಿತು ಅದು ಮಾಡಲಿಲ್ಲ ಅವರು ರಿಟೈರ್ ಆಗಿಬಿಟ್ಟು ಅವರು ಬೇಲ್ ತಗೊಂಡು ಕೋರ್ಟ್ನಲ್ಲೆಲ್ಲ ಕೇಸ್ಗಳು ಹಾಕಿಕೊಂಡ್ರು ಕೊನೆಗೆ ಈಗ ನಾನು ಮುಖ್ಯಮಂತ್ರಿ ಆದಮೇಲೆ ಅದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದೆ ಹೀಗೆ ಇವರು ಆಡಳಿತ ನಡೆಸಿದ್ದಾರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಈಗಾಗಲೇ ಸುಮಾರು ಜನರನ್ನು ಬಂಧಿಸಿ ಅದು ಕೂಡ ತನಿಖೆ ಅವ್ರ ಕಾಲದಲ್ಲಿ ಆಗಿದೆ ಇನ್ನು ಈ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ವಿಷಯದಲ್ಲಿ ನಾನು ಈಗಾಗಲೇ ಹಲವಾರು ಬಾರಿ ಉತ್ತರ ಕೊಟ್ಟಿದ್ದೀನಿ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಒಂದು ವಿಚಾರವನ್ನು ಪದೇ ಪದೇ ಹೇಳಿದರೆ ಅದು ಸತ್ಯ ಆಗುತ್ತೆ ಆ ಕಾಲ ಹೋಯ್ತು ಜನಕ್ಕೆ ಎಲ್ಲ ರೀತಿಯ ವಿಷಯ ಗೊತ್ತು ಮೂಲಭೂತ ಪ್ರಶ್ನೆ ಒಂದು ವರ್ಷದಿಂದ ಪತ್ರ ಬರೆದಿತ್ತು ಒಂದು ಸಣ್ಣ ಕೇಸು ಕಂಪ್ಲೇಂಟ್ ಫೈಲ್ ಮಾಡಿ ಅದಕ್ಕೆ ತಕ್ಕಾಗೆ ದಾಖಲೆಗಳನ್ನು ಕೊಟ್ಟು ಇವತ್ತು ನಾನು ಕೇಳ್ತಾ ಇದ್ದೀನಿ ಆ ಅಸೋಸಿಯೇಷನ್ ನಿಮಗೆ ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಅಥವಾ ಕೊಡೋದಕ್ಕೆ ಒತ್ತಾಯ ಬಂದಿತ್ತು ಯಾವ ಡಿಪಾರ್ಟ್ಮೆಂಟು ಯಾರಿಗೆ ಯಾರು ಮಾತಾಡಿದರು ಅನ್ನುವಂಥ ಒಂದು ಸಣ್ಣ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಟ್ಟರೆ ಅದರ ಮೇಲೆ ಕೂಡಲೇ ತನಿಖೆ ಮಾಡಿಸೋದಕ್ಕೆ ಆದೇಶ ಮಾಡಿ ಲೋಕಾಯುಕ್ತಕ್ಕೆ ನೇರವಾಗಿ ಕೊಟ್ಬಿಡ್ತೀನಿ ನಾನು ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಮೂರು ತಲೆಮಾರು ಹಾಂ ಆಮೇಲೆ ಅವರು ಹಲವಾರು ಸ್ಕ್ಯಾಮ್ಗಳಿದ್ದಾವೆ ಎಷ್ಟು ಸ್ಕ್ಯಾಮ್ಗಳಿದ್ದಾವೆ ಅಂತಂದರೆ ಕಾಂಗ್ರೆಸ್ಗೆ ಯಾವುದೇ ಭ್ರಷ್ಟಾಚಾರ ಬಗ್ಗೆ ಮಾತನಾಡುವಂಥ ನೈತಿಕ ಹಕ್ಕೇ ಇಲ್ಲ ಹೆಜ್ಜೆಗೂ ಕೂಡ ಸ್ಕ್ಯಾಮ್ಗಳಿದ್ದಾವೆ ಪುಸ್ತಕವನ್ನೇ ಮಾಡಿ ಬಿಡುಗಡೆ ಮಾಡಿದ್ವಿ ಇನ್ನ ಬೇಕಾದಷ್ಟಿದೆ ಅವರು ಭ್ರಷ್ಟಾಚಾರ ಇಟ್ಕೊಂಡು ಅದೇನೋ ಕ್ಯಾಂಪೇನ್ ಮಾಡ್ತಾರೆ ಮಾಡಲಿ ಅವ್ರು ಯಾವ ಕ್ಯಾಂಪೇನ್ ಬೇಕಾದರೂ ಮಾಡಲಿ ಕೊನೆಗೆ ಸತ್ಯಕ್ಕೆ ಜಯ ಸಿಗ್ತದೆ ಒಂದು ಸಣ್ಣ ಯಾವುದಾದ್ರೂ ಒಂದು ಪುರಾವೆ ಇಲ್ಲದೇ ಮಾತನಾಡುವಂಥ ಈ ಪ್ರವೃತ್ತಿ ಏನಿದೆ ಭಾಳ ದಿವಸ ನಡೆಯೋದಿಲ್ಲ ಅವ್ರ ಲೀಡರ್ಗಳೇ ಮಾತನಾಡಿರುವಂಥದ್ದು ಬೇಕಾದಷ್ಟಿದೆ ಪಾರ್ಟಿ ಆಫೀಸ್ನಲ್ಲಿ ಇಬ್ಬರು ಪದಾಧಿಕಾರಿಗಳು ಮಾತನಾಡಿದ್ರಪ್ಪ ಅವರೇ ಮಾತಾಡಿದ್ದಾರೆ ನಾವಲ್ಲ ಅದು ನೀವೇ ಬಿತ್ತರಿಸಿದ್ರಿ ಅದಕ್ಕೆ ಉತ್ತರ ಇಲ್ಲ ರಮೇಶ್ ಕುಮಾರ್ ಅವರು ಮೊನ್ನೆ ಭಾಷಣ ಮಾಡಿದ್ರು 3 ತಲೆಮಾರಷ್ಟು ನಾವು ಅವರ ಋಣದಲ್ಲಿದ್ದೇವೆ ಅಂತ ಅಷ್ಟು ದೊಡ್ಡವರು ಬೇಕಾದಷ್ಟು ಮಾಡ್ಕೊಂಡಿದ್ದೇವೆ ಸ್ವಲ್ಪ ಕೊಡಬೇಕು ಅವ್ರ ಲೀಡರ್ಗಳೇ ಮಾತಾಡಿದ್ದಾರೆ ಅವರಲ್ಲೇ ಬೇಕಾದಷ್ಟು ಚರ್ಚೆ ನಡೀತಾ ಇದೆ। ಈಗ ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ। ನಾನು ಹೇಳಿದೆ, ಅವತ್ತು ಹೇಳಿದೆ, ನಾನು ರೆಡಿ ಇದ್ದೀನಿ। ಯಾಕಂದರೆ ಅದೇನು ಸರ್ಕಿದೆ ಹೊರಗಡೆ ಬರಲಿ ಅಂತ। ಬರೀ ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡೋದು ಬೇಡ। 40% ಇದೆ, ಆಯ್ತಪ್ಪ, ಯಾರು ಕೊಟ್ಟಿದ್ದಾರೆ, ಏನು ಹೇಳಪ್ಪ ಸಿದ್ದರಾಮಣ್ಣ, ನಾವು ಕೇಳಾಗ್ತಾ ಇದ್ದೀವಿ।